ಈ ಪ್ರಕರಣ ನಾವು ನಿಮ್ಮನ್ನ ಸಾಲ ಮುಕ್ತವಾಗಿ ಮಾಡಬಹುದು ಬಡ್ಡಿ ಕಟ್ಟಿ 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 ಬೇಸತ್ತ ಹೋಗಿದ್ರು ನೀವೆಲ್ಲರೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಮಾಡಿದ್ರು 1998 ಅಲ್ಲಿ ಸೆಕ್ಷನ್ 138 ಅಲ್ಲಿ ಉಲ್ಲೇಖಿಸಲಾಗಿದೆ ಅದರ ಬಗ್ಗೆ ವಿಸ್ತಾರವಾಗಿ ಓದಿ ವಿದ್ಯಾವಂತರು ಬುದ್ಧಿವಂತರು ಜನ ಈ ಬಾರಿ ದುಡ್ಡಿನ ಆವೇಶಕ್ಕೆ ಕುಕ್ಕರು ನಿಕ್ಕರು ಕೊಡ್ತಾರ ಅಂತ ಹೇಳ್ಬಿಟ್ಟು ಮತವನ್ನು ಕೊಟ್ಟು ನಿಮ್ಮ ನಿಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆಯೋ ಉದ್ದೇಶ ಏನು ಗೊತ್ತಾ ನನ್ನ ಜೊತೆಲಿರುವಂತಹ ಪಕ್ಷದ ಕಾರ್ಯಕರ್ತರನ್ನ ಧಮಕಿ ಕೊಡ್ತಾರೆ ನೀವು ಕಾಂಗ್ರೆಸ್ ನ ಬಿಟ್ಟು ಬೇರೆ ಕೆಲಸ ಯಾಕೆ ಇದೇ ಕಾಂಗ್ರೆಸ್ ನಾನು 95 ಕ್ಯಾಂಡಿಡೇಟ್ ಗಳನ್ನ ಎಂಎಲ್ಎ ನ ನಿಲ್ಲಿಸಿದಾಗ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನವರು ನನ್ನ ಹತ್ರ ಸಹಾಯ ಕೇಳಿದ್ರು ನಾನು ಹೋಗಿ ಕಾಂಗ್ರೆಸ್ ಹತ್ರ ಸಹಾಯ ಕೇಳಿಲ್ಲ ಇವತ್ತು ಒಂದು ಅಭ್ಯರ್ಥಿಯಾಗಿ ನನ್ನನ್ನ ಗೆಲ್ಲಿಸ್ಕೊಡಿ ಅಂತ ಹೇಳಿದ್ರೆ 7 ಕೋಟಿ ಕೊಡ್ತೀನಿ 3 ಕೋಟಿ ಕೊಡ್ತೀನಿ 400 ಕೋಟಿ ಬರ್ತಾ ಇದೆ 9 ಕೋಟಿ ಒಬ್ಬರು ಮನೆಯಲ್ಲಿ ಇದೆ ಅಂತಿರಲ್ಲ ನಿಮಗೆ ಮಾನ ಮರ್ಯಾದೆ ಘನತೆ ಗೌರವ ಏನಾದರೂ ಇದ್ರೆ ಸ್ವಲ್ಪ ಒಂಚೂರು ಮರ್ಯಾದೆ ಬದುಕ್ತೀವಿ ಅನ್ನೋದಿದ್ರೆ ನೀವು ಸತ್ ಮೇಲೆ ಆ ದೇವ್ರಿಗೆ ಹೋಗಿ ಉತ್ತರ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಒಂದು ಇದ್ರೆ ನಾನು ನಿಂತಿದ್ದಾರೆ ಇವತ್ತು ಲಕ್ಷಾಂತರ ಮಹಿಳೆಯರು ಅವರು ಯಾರ ಮೇಲೆ ನಾವು ಯಾರಿಗೂ ಸಾಲ ಕಟ್ಟಬೇಡಿ ಸಂಘಗಳು ಕಟ್ಟಬೇಡಿ ಅಂತ ಹೇಳಿಲ್ಲ ಯಾರ ಕೈಲಿ ಸಂಘಗಳು ಕಟ್ಟಕ ಆಗ್ತಾ ಇಲ್ವೋ ಅವರ ಹತ್ರ ಬನ್ನಿ ನಾವು ಅವರಿಗೆ ಹೇಳ್ಬಿಟ್ಟು ಮನವಿ ಮಾಡಿ ಬ್ಯಾಂಕ್ ಅವರ ಹತ್ರ ನಾವು ಕೈಗಳನ್ನು ತಗೊಂಡು ಆರಾಮಾಗಿ ಕಟ್ಟಬಹುದು ಇದು ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ನೀವು ನೇಣ ಹಾಕೋಂತ ಪರಿಸ್ಥಿತಿ ಬರುವಂತ ಅವಶ್ಯಕತೆ ಇಲ್ಲ ನೀವು ಇದಕ್ಕೆ ನೇಣ ಹಾಕೋಬೇಕಾಗಿಲ್ಲ ನೀವು ಇದಕ್ಕೆ ನೀವು ಸಾಯುವಂತ ಉದ್ದೇಶ ಅಲ್ಲ ಇವತ್ತು ಇವರ ಮೈಂಡ್ ಗಳ ಮೇಲೆ ಅವರು ನಿಮ್ ಥ್ರೆಟ್ ಕಾಲ್ಸ್ ಮಾಡಿ ಹೆದರು ಹಸ್ತ ಇಲ್ಲ ನಿಮಗೆ ಆರ್ಬಿಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಲಕ್ಷಾಂತರ ಜನ ನನ್ನ ಹಿಂದೆ ಇದ್ದಾರೆ ಮಹಿಳೆಯರು ನನ್ನ ಮಗ ನಿಂತಿದ್ದಾನೆ ನನ್ನ ಅಣ್ಣ ನಿಂತಿದ್ದಾನೆ ಅಂತ ನನ್ನ ತಂಗಿದ್ದೀರು ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಾಲಗಳ ಮನ್ನಾ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಅಂತ ಅವ್ರಿಗೆ ಕಲಿಸ್ಕೊಡ್ತಾ ಇದ್ದೀನಿ ನಾನು ಸುಳ್ಳು ಆವೇಶ ಕೊಡ್ತಾ ಇಲ್ಲ ನಾನು ನಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇಲ್ಲ ಇವತ್ತು ಲಕ್ಷಾಂತರ ಜನ ಭರವಸೆ ಮಾಡಿದ್ದಾರೆ ನನಗೆ ಒಂದು ಯಾವ ರೀತಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮರ್ಯಾದೆ ಕೊಡ್ತಾರೆ ಆ ರೀತಿ ನನ್ನನ್ನ ತಗೊಂಡು ಪ್ರತಿ ಒಂದು ಮನೆಯಲ್ಲಿ ಪ್ರತಿ ಒಂದು ಮಹಿಳೆ ಪ್ರತಿ ಒಂದು ನನ್ನ ಅಕ್ಕ ತಂಗಿದ್ರು ನನ್ನ ಸಹಾಯಕ್ಕಾಗಿ ನಿಂತಿದ್ದಾರೆ ಯಾರ ಕೈಯಲ್ಲಿ ನಿಮ್ಮ ದುಡ್ಡು ಕಟ್ಟಕ್ಕಾಗಲ್ವೋ ನನ್ನ ಹತ್ರ ಬನ್ನಿ ನಾನು ಬ್ಯಾಂಕ್ಗೆ ಟೈಮ್ ಕೊಡಿಸ್ತೀನಿ ಇದಕ್ಕೆ ನೀವು ನೇಣ ಹಾಕೋದು ಪರಿಹಾರ ಅಲ್ಲ ಇದಕ್ಕೆ ನಿಮ್ಮ ಜೀವ ಬಲಿದಾನವನ್ನು ಪರಿಹಾರ ಅಲ್ಲ ನೀವು ಸಾಯೋದು ಇದು ಪರಿಹಾರ ಅಲ್ಲ ನೀವು ದುಡ್ಡು ತಗೊಂಡಿದ್ದೀರಾ ನಿಮ್ಮ ಕಷ್ಟಕ್ಕೆ ತಗೊಂಡಿದ್ದೀರಾ ಅದನ್ನ ತೀರಿಸ್ತೀರಾ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನನ್ನ ಸರ್ಕಾರದಿಂದ ನನ್ನ ಒಂದು ಸತಿ ಗೆಲ್ಲಿಸ್ಕೊಡಿ ನಾನು ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ ಇತ್ತರ ಯಾರು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳಲ್ಲ ಯಾವ ಎಂಎಲ್ಎಗೂ ತಮ್ಮಿಲ್ಲ ನಿಮ್ಮ ಮುಂದೆ ಬಂದ್ಬಿಟ್ಟು ಈ ಸತ್ಯವನ್ನು ಬಿಚ್ಚಿಟ್ಟಕ್ಕೆ ಸುಮ್ಮನೆ ನಿಮ್ಮಗಳಲ್ಲಿ ನಿಮ್ಮ ಅವ್ರು ಹೇಳ್ತಾ ಇರೋದು ಸುಳ್ಳು ಸುಳ್ಳು ಭರವಸೆಗಳು ಅದು ಇದು ಅಂತ ಹೇಳಿ ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡಲು ಶುರು ಮಾಡಿದ್ದೆ ಪಕ್ಷಗಳು ಯಾಕೆ ಅಪಪ್ರಚಾರ ಮಾಡ್ತೀರಾ ನಿಮ್ಗೆ ತಾಕತ್ ಇದ್ರೆ 400 ಕೋಟಿ ಅಲ್ಲ ರೀ 1 ರೂಪಾಯಿ ಇದ್ದಂಗೆ ಬಂದು ನನ್ನ ಮುಂದೆ ನಿಂತ್ಕೊಂಡು ಜನಗಳಿಗೆ ಸತ್ಯವನ್ನು ಹೇಳಿಬಿಟ್ಟು ಎಲೆಕ್ಷನ್ ಗೆಲ್ಲಿ ಇದಕ್ಕೆ ಹೇಳಲು ನಿಮ್ಮ ಧೈರ್ಯ ಇದೆ ನಿಮ್ಮ ಸರ್ಕಾರದಲ್ಲಿ ದಮ್ ಇದೆ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಬಿದ್ದಾಗ ಬಂದು ಕಾಲು ಬೀಳ್ತೀರಾ ಅವಶ್ಯಕತೆ ಇಲ್ಲದಾಗ ಇವತ್ತು ಜನ ಎಲ್ಲ ಬೆಂಬಲ ಕೊಡ್ಬೇಕಂದ್ರೆ ನಾವು ಹೇಳ್ತಾ ಇರೋದು ಸುಳ್ಳು ಭರವಸೆ ಇದು ಇದನ್ನ ನಂಬಕ್ ಹೋಗ್ಬೇಡಿ ಅಂತ ಅಪಪ್ರಚಾರ ಮಾಡ್ತೀರಾ 2 ಕೋಟಿ ರೂಪಾಯಿ ಆಫರ್ ಮಾಡ್ತೀರಾ ನಮ್ಮ ಮನೆ ಹೋಗಕ್ಕೆ ನನ್ನ ಜೀವನ ನೀವು ಸೆಟಲ್ ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಅಲ್ಲಿನ ರಿಟರ್ನಿಂಗ್ ಆಫೀಸರ್ಗೂ ಕೂಡ ಪತ್ರ ಬರೆದು ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಎಫ್ಎಸ್ಎಸ್ಸಿ ಟೀಮ್ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ನೋಡಿ ಈ ತರ ಹೇಳ್ತಾ ಇದ್ದಾರೆ ನನ್ನ ಜೊತೆ ಬಂದು ಈ ತರ ನಡ್ಕೋತಾ ಇದ್ದಾರೆ ನನ್ನನ್ನ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿದ್ದೆಲ್ಲ ನನ್ನ ಮೇಲೆ ಅವಮಾನವನ್ನು ಹೊರಿಸ್ತಾ ಇದ್ದಾರೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿದ್ದೀನಿ ಈ ಚನ್ನಪಟ್ಟಣದ ಜನ ಈ ಬಾರಿ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ನಾನು ಒಬ್ಬ ನಿಂತಿದ್ದೀನಿ ಸಾಕು ಇಡೀ ಚನ್ನಪಟ್ಟಣಕ್ಕೆ ನನಗೆ 100 ಜನ ಬೇಕಾಗಿಲ್ಲ 100 ಜನ ನನ್ನ ಬೆಂಬಲಕ್ಕೆ ನೋಡಿ ನಾನು ಹೇಳೋದಿಷ್ಟೇ ನಾನು ಇವತ್ತು ಎಲೆಕ್ಷನ್ ನಿಂತಿದ್ದೀನಿ ನನ್ನ ಹಿಂದೆ ಸುತ್ತಾಡಬೇಕು ಮನೆ ಮನೆಗೆ ನೀನು ಮಾಡಬೇಕು ಅವಶ್ಯಕತೆ ಇಲ್ಲ ನಾನು ಹೇಳೋದು ಇಷ್ಟೇ ನಾನು ಒಬ್ಬ ಧೈರ್ಯ ಮಾಡಿದ್ದೀನಿ ಧೈರ್ಯಕ್ಕೆ ನೀವು ಬೆಂಬಲ ತುಂಬಿದ್ರೆ ನಿಮ್ಮ ಸಾಲಗಳನ್ನು ಮುಕ್ತ ಮಾಡ್ಕೋಬಹುದು ನೀವು ಇವತ್ತು ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನ್ ಗೊತ್ತಾ 400 ಕೋಟಿ ರೂಪಾಯಿ ಹಣ ಏನಕ್ಕೆ ಬೇಕಾಗಿತ್ತು ಏನಕ್ಕೆ ತರಿಸ್ತಾ ಇಲ್ಲ ಇವರು 100 ಕೋಟಿ ನಾವು ಕೇಳಿರೋ ಪ್ರಕಾರ ನಾವು ಒಬ್ಬ ಪತ್ರಕರ್ತನಾಗಿ 100 ಕೋಟಿ ಇದ್ರೆ ಎಲೆಕ್ಷನ್ ಗೆಲ್ತಾರೆ ಅಂದ್ರೆ ಕುಕ್ಕರ್ ಮಿಕ್ಕರ್ ಹಂಚದಾಗಿ ಇವರು ಎಲೆಕ್ಷನ್ ಗೆಲ್ಲಕ್ಕೆ ಹಾಕತ್ತಿಲ್ಲ ಅವ್ರಿಗೆ ಧೈರ್ಯ ಇಲ್ಲ